ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದು ಇಡೀ ವಿಶ್ವಕ್ಕೆ ಮಹದಾನಂದ ತರುವ ಸುಸಮಯ, ಸುಸಂದರ್ಭ, ಕಾರಣ ಪ್ರಭು ಕ್ರಿಸ್ತರ ಜನನ. ಪ್ರೀತಿ ಸ್ನೇಹಿತರೆ, ಸಂತ ಜರಂರವರ ಜೀವನದಲ್ಲಿ ಒಂದು ಘಟನೆ ನಡೆಯಿತು ಅಂತ ವದಂತಿಗಳಿವೆ. ಒಮ್ಮೆ ಸಂತ ಜರಂರವರು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಪ್ರಭು ಕ್ರಿಸ್ತರವರಿಗೆ ದರ್ಶನವನ್ನು ಕೊಟ್ಟರು, ಚಿಕ್ಕ ಮಗುವಿನ ರೂಪದಲ್ಲಿ. ಆಗ ಸಂತ ಜರಂರವರು ಹೇಳ್ತಾರೆ, ಪ್ರಭುವೇ, ಇಲ್ಲಿಯ ತನಕ ನಾನು ಬೈಬಲ್ನಲ್ಲಿ ಏನೇನು ಕೆಲಸವನ್ನು ಮಾಡಿದ್ದೇನೋ, ಸಂಶೋಧನೆ ಮಾಡಿ ಪರಿಣಿತರಾಗಿ ಅವರು ಲತ್ತಿನ ಭಾಷೆಯಲ್ಲಿ ಉಲ್ಗಾತೆಯಿಂದ ಬೈಬಲ್ನ ತರ್ಜುಮೆ ಕೂಡ ಮಾಡಿದರು, ಎಲ್ಲವನ್ನು ನಿಮ್ಮ ಪಾದಗಳಿಗೆ ಸಮರ್ಪಿಸುತ್ತೇನೆ ಅಂತ ಪ್ರಭು ಕ್ರಿಸ್ತರಿಗೆ ಹೇಳ್ತಾರೆ. ಆಗ ಪ್ರಭು ಕ್ರಿಸ್ತರು, ಜರಂ, ಎಲ್ಲವನ್ನು ಕೊಟ್ಟಿದ್ದೀಯಾ ಅಂತ ಕೇಳ್ತಾರೆ. ಆಗ ಜರಂರವರು ಹೇಳ್ತಾರೆ, ಹೌದು ಪ್ರಭುವೇ, ಎಲ್ಲವನ್ನು ಕೊಟ್ಟಿದ್ದೀನಿ, ನಾನು ಇಷ್ಟು ವರ್ಷಗಳ ತನಕ ಗಳಿಸಿದ ಪಾಂಡಿತ್ಯ ಸಂಪೂರ್ಣವನ್ನು ನಿಮ್ಮ ಪಾದಗಳಿಗೆ ಸಮರ್ಪಿಸ್ತೇನೆ ಕಾಣಿಕೆಯಾಗಿ ಅಂತ ಸಂತ ಜರಂರವರು ಹೇಳ್ತಾರೆ. ಆಗ ಪ್ರಭು ಕ್ರಿಸ್ತ ಹೇಳ್ತಾರೆ, ಜರಂ, ನೀನು ನಿನ್ನ ಬಲಹೀನತೆ, ನಿನ್ನ ಯೋಚನೆ, ಯೋಜನೆಗಳು, ಒತ್ತಡಗಳು, ಮನಸ್ಸಿನಲ್ಲಿರುವ ಅಲ್ಲೋಲ ಕಲ್ಲೋಲಗಳು ಎಲ್ಲವನ್ನು ನನಗೆ ಕೊಟ್ಟಿದ್ದೀಯಾ ಅಂತ ಕೇಳ್ತಾರೆ. ಆಗ ಜರಂರವರು ಅಳ್ತಾ, ಪ್ರಭುವೇ, ಅದನ್ನು ನಾನು ಸಂಪೂರ್ಣವಾಗಿ ನಿಮ್ಮ ಪಾದಗಳಿಗೆ ಸಮರ್ಪಿಸ್ತೇನೆ ಅಂತ ಜರಂರವರು ಹೇಳ್ತಾರೆ. ಪ್ರೀತಿಯ ಸ್ನೇಹಿತರೆ, ಇಂದು ಪ್ರಭು ಕ್ರಿಸ್ತರು ವಾಕ್ಯವಾಗಿ ದೇವಮಾತೆಯ ಗರ್ಭದಲ್ಲಿ ಜನಿಸಿ ಆ ಗರ್ಭದಿಂದ ನಮಗೆ ಜೀವವನ್ನು ಕೊಡ್ತಾರೆ, ಮಗುವಾಗಿ ಜನಿಸುವುದರ ಮೂಲಕ. ಅದಕ್ಕೆ ಲತ್ತಿನ್ ಭಾಷೆಯಲ್ಲಿ ನಾವು ಒಂದು ಮಾತನ್ನು ಹೇಳ್ತೇವೆ, ಎತ್ ವೆರ್ಬುಂ ಕಾರೋ ಫಾಕ್ತುಂ ಎಸ್ಟ್ ಇನ್ ಹಾಬಿತಾವಿತ್ ಇನ್ ನೋಬಿಸ್. ವಾರ್ತೆಂಬರು ಮನುಷ್ಯರಾದರೂ ಮತ್ತೆ ನಮ್ಮಲ್ಲಿ ವಾಸ ಮಾಡಿದರೆ ಎನ್ನುವುದರ ಅರ್ಥ ಅಂದರೆ ಏನಂತ ಅರ್ಥ? ವಾರ್ತೆಂಬರು ಮನುಷ್ಯರಾದರಿಂದ ಅರ್ಥ, ಪ್ರಭು ಕ್ರಿಸ್ತರು ಇಂದು ಭೂಮಿಯಲ್ಲಿ ಜನಿಸುವುದರ ಮೂಲಕ ನೀವು ನಾನು ಅನುಭವಿಸಿರುವ ಪ್ರತಿಯೊಂದು ರೋಗಗಳು, ರೋದನೆಗಳು, ಯೋಧನೆ ಏನೇನಿದೆ ಎಲ್ಲವನ್ನೂ ಸ್ವೀಕರಿಸಿದ್ರು ಅಂತ ಅರ್ಥ. ಅಂದ ಹಾಗೆ ನಾನು ನನ್ನ ಜೀವನದಲ್ಲಿ ಏನನ್ನು ಅನುಭವಿಸ್ತೇನೋ ಯೇಸು ಕ್ರಿಸ್ತರು ಅನುಭವಿಸಿದರು, ಅದನ್ನು ಜಯಿಸಿದರು, ಅದೇ ಅವರಿಗೂ ನಮಗಿರುವ ವ್ಯತ್ಯಾಸ. ಪ್ರೀತಿ ಸ್ನೇಹಿತರೆ, ಕ್ರಿಸ್ತ ಜಯಂತಿ ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರಭು ಕ್ರಿಸ್ತರು ಜನಿಸುವಂತೆ ಮಾಡಲು ಸಾಧ್ಯವೇ ಎನ್ನುವ ಯಕ್ಷ ಪ್ರಶ್ನೆಯನ್ನು ನಮ್ಮಲ್ಲಿ ಹಾಕುತ್ತೆ. ಅದು ನಾವು ಸಾಧ್ಯ ಮಾಡುವ ರೀತಿ ಯಾಕೆ ಹೇಗೆ? ಪ್ರೀತಿ ಸ್ನೇಹಿತರೆ, ಪ್ರಭು ಕ್ರಿಸ್ತರ ಹಾಗೆ ಜೀವಿಸುವುದು ಹೇಗೆ? ಜೀವಿಸುವುದು ಅವರ ತತ್ವಗಳನ್ನು ಅನುಸರಿಸುವುದರ ಮೂಲಕ, ಅನುಕರಿಸುವುದರ ಮೂಲಕ, ಕೊನೆಗೆ ಜ್ಞಾನದಿಂದ ಅವರನ್ನು ಅನುಭವಿಸುವುದರ ಮೂಲಕ. ಪ್ರೀತಿ ಸ್ನೇಹಿತರೆ, ಯೇಸು ಕ್ರಿಸ್ತರು ಮನುಷ್ಯರಾಗಿ ಜನಿಸಿದರು, ನಿಜ. ಆ ಮನುಷ್ಯತ್ವವನ್ನು ನಾವು ನಮ್ಮ ಜೀವನದಲ್ಲಿ ಸ್ವೀಕರಿಸಿದ್ದೇವೆಯೇ? ಇಂದಿನ ಶುಭ ಸಂದೇಶದಲ್ಲಿ ನಾವು ವಾರ್ತೆಯ ಬಗ್ಗೆ ತುಂಬ ಕೇಳ್ತೇವೆ. ಆದಿಯಲ್ಲಿ ವಾರ್ತೆ ಇತ್ತು, ದೇವರ ಜೊತೆಗಿತ್ತು, ಅದು ದೇವರಾಗಿದ್ದರು, ನಮ್ಮ ಜೊತೆಗೆ ಬಂದು ವಾಸ ಮಾಡಿದ್ರು, ಎಲ್ಲವನ್ನೇ ಕೇಳ್ತೇವೆ. ಪ್ರೀತಿ ಸ್ನೇಹಿತರೆ, ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳ್ತೆ ಬಯಸ್ತೇನೆ, ದೇವರ ವಾಕ್ಯ ನಿಮ್ಮಲ್ಲಿ ಮನೆ ಮಾಡಿದೆಯೇ? ಸುಮಾರು ವರ್ಷಗಳಿಂದೆ ಸಂತರಾದ ದ್ವಿತೀಯ ಜಾನ್ ಪೌಲ್ರವರು ಒಂದು ಪ್ರೇಷಿತ ಲೇಖನವನ್ನು ಬರೆದರು, ಮಾನೆ ನೊಬಿಸ್ಕುಂ ಧೋಮಿನೆ, ಬಂದು ನನ್ನಲ್ಲಿ ವಾಸಿಸಿರಿ ಪ್ರಭುವೇ. ಇದರ ಅರ್ಥ, ಪ್ರೀತಿಯ ಸ್ನೇಹಿತರೆ, ನಾವು ನಿಜವಾಗಿಯೂ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಜನಿಸುವಂತೆ ಮಾಡ್ತೇವ, ಅಥವಾ ನನ್ನ ವಾಕ್ಯಗಳ ಪೇಚಾಟದಲ್ಲಿ ನಾನು ಸಿಲುಕಿ ನನ್ನ ಜೀವನವನ್ನು ಸಾಗಿಸ್ತೇನೆ? ದೇವಮಾತೆಯನ್ನು ನೋಡಿ, ಅತಿ ಶ್ರೇಷ್ಠ ಉದಾಹರಣೆ. ಅದಕ್ಕಾಗಿಯೇ ವಿಲಿಯಂ ವರ್ಡ್ಸ್ವರ್ತ್ ಪ್ರೊಟೆಸ್ಟೆಂಟ್ ಕವಿಯಾದರೂ ಕೂಡ ಅವರು ತನ್ನ ಕನ್ಯೆ ಎಂಬ ಒಂದು ಸಾನೆಟ್ ಅಂತ ನಾವು ಕರಿತೇವೆ, 14 ಸಾಲುಗಳುಳ್ಳ ಒಂದು ಪದ್ಯ, ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಇಡೀ ವಿಶ್ವದ ಏಕೈಕ ಹೆಮ್ಮೆಯ ಪ್ರತೀಕ ದೇವಮಾತೆ, ಕಾರಣ ದೇವಮಾತೆ ವಾಕ್ಯವನ್ನು ತನ್ನ ಗರ್ಭದಲ್ಲಿ ಸಂಪೂರ್ಣ ಕಾಯ, ವಾಚ, ಮನಸ ಧರಿಸಿದ ವ್ಯಕ್ತಿ ದೇವಮಾತೆ. ಪ್ರೀತಿ ಸ್ನೇಹಿತರೆ, ಇಂದು ಯಾಕೆ ನಾವು ದೇವರು ನಮ್ಮಲ್ಲಿ ನೆನೆಸೋದಿಲ್ಲ? ಯಾಕೆ ನಾವು ದೇವರಿಂದ ದೂರ ಸರಿತಾ ಇದ್ದೇವೆ? ಈ ಕ್ರಿಸ್ತ ಜಯಂತಿ ನಮ್ಮಲ್ಲಿ ಕೇಳುವುದು ಏನು? ದೇವರ ವಾಕ್ಯ ನನ್ನಲ್ಲಿ ಮನೆ ಮಾಡಲು ಸಾಧ್ಯವೇ? ಪ್ರೀತಿ ಸ್ನೇಹಿತರೆ, ನಾವು ಕನ್ನಡದಲ್ಲಿ ಹರಿಷಡು ವರ್ಗ ಅಂತ ಕರಿತೇವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, 6 ವರ್ಗಗಳು. ನಮ್ಮ ಎಲ್ಲ ಪಾಪಗಳನ್ನು ನೋಡಿ ಈ 6 ವರ್ಗಗಳಲ್ಲಿ ಕೇಂದ್ರೀಕೃತವಾಗಿರ್ತವೆ. ಮನುಷ್ಯ ಪಾಪದ ಜೀವಿ, ನಿಜ. ಇಂದು ವಿಶೇಷವಾಗಿ ಕ್ರಿಸ್ತ ಜಯಂತಿಯ ದಿನ ದೇವರು ಪಾಪದಿಂದ ಹೊರಗಡೆ ಬರಲು ನಮ್ಮನ್ನು ಕರೀತಾ ಇದ್ದಾರೆ. ಯಾವ ರೀತಿ? ಅವರ ವಾಕ್ಯವನ್ನು ನಾವು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವ ರೀತಿ. ಪ್ರೀತಿ ಸ್ನೇಹಿತರೆ, ಈ ವಾಕ್ಯ ನಿಜವಾಗಿ ನಮ್ಮಲ್ಲಿ ಮನೆ ಮಾಡೋದಕ್ಕೆ ಸಾಧ್ಯವೇ?
ಮನೆ ಮಾಡುವಂತೆ ನಾನು ನೀವು ಅದಕ್ಕೆ ಅವಕಾಶ ಕೊಡ್ತಾ ಇದ್ದೇವಾ? ಅಥವಾ ನಾನು ಎಂಬ ಅಹಮ್ಮಿನ ಕೋಟೆಯೊಳಗೆ ಜೀವಿಸ್ತಾ ನಾನೇ ರಾಜ್ಯಾಭಾರ ಮಾಡಿಕೊಂಡು ಸ್ವೇಚ್ಛಾಚಾರಿಯಾಗಿ ಜೀವಿಸ್ತಾ ಇದ್ದೇನೆ? ಪ್ರೀತಿಯ ಸ್ನೇಹಿತರೆ, ದೇವಮಾತೆಯಲ್ಲಿ ವಿನಯತೆ, ಸರಳತೆ, ವಿಧೇಯತೆಯಿಂದ ದೇವರ ವಾಕ್ಯ ಅವರಲ್ಲಿ ಗರ್ಭಧರಿಸೋದಕ್ಕೆ ಸಾಧ್ಯವಾಯಿತು. ಪ್ರೀತಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಆ ವಿಧೇಯತೆ ಇದೆಯಾ? ನಮ್ಮ ಜೀವನದಲ್ಲಿ ಆ ಸರಳತೆ ಇದೆಯಾ? ನಮ್ಮ ಜೀವನದಲ್ಲಿ ಆ ವಿನಯತೆ ಇದೆಯಾ? ದೇವರು, ದೇವದೂತರು ಎಲ್ಲರೂ ಬಂದು ದೇವರನ್ನ, ದೇವಮಾತೆಯನ್ನು ನಾವು ಬಳಿ ಹೋಗ್ತಾರೆ, ನಾವು ಹೋಗ್ತಾ ಇದ್ದೀವ? ದೇವಮಾತೆ ಹಾಗೆ ನಾವು ಇರೋದಕ್ಕೆ ಸಾಧ್ಯವೇ? ಕುರುಬರನ್ನು ನೋಡಿ, ಎಷ್ಟು ದೀನತೆ ಸರಳರಾಗಿದ್ದರಂದರೆ ದೇವದೂತರ ಗುಂಪೇ ಬಂದು ಅವರಲ್ಲಿ ಹೇಳ್ತಂತೆ, ಇಗೋ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾನೆ ಅಂತ. ಅಷ್ಟು ದೀನ ಮನಸ್ಸವರಾದರೆ ಮಾತ್ರ ನಮಗೂ ಕೂಡ ದೇವರ ವಾಕ್ಯವನ್ನು ನಾವು ಕಲಿಯೋದಕ್ಕೆ ಸಾಧ್ಯ, ದೇವರ ನಮ್ಮ ವಾಕ್ಯ ನಮ್ಮಲ್ಲಿ ಮನೆ ಮಾಡೋದಕ್ಕೆ ಸಾಧ್ಯ. ಪ್ರೀತಿ ಸ್ನೇಹಿತರೆ, ಇಂದು ಪ್ರಸ್ತುತ ಪ್ರಪಂಚದ ಪೇಚಾಟಗಳಿಗೆ ಸಿಲುಕಿ ನಾವು ಏನು ಮಾಡ್ತಾ ಇದ್ದೇವೆ? ಪ್ರಪಂಚದ ದಾಸರಾಗಿದ್ದೇವೆ ಹೊರತು ಪ್ರಭು ಕ್ರಿಸ್ತರ, ಯೇಸುವಿನ ದಾಸರಾಗಿಲ್ಲ ನಾವು. ನಾವು ಕನ್ನಡದಲ್ಲಿ ಒಂದು ಮಾತು ಹೇಳ್ತೇವೆ, ಗುರುವಿನ ಗುಲಾಮನಾಗುವ ತನಕ ದೊರೆಯಡ್ದಣ್ಣ ಮುಕುತಿ ಅಂತ ಹೇಳ್ತೇವೆ. ಇಂದು ನೀವು, ನಾನು ಪ್ರಭು ಕ್ರಿಸ್ತರ ಗುಲಾಮರಾಗಿದ್ದೇವಾ? ಅವರ ದಾಸರಾಗಿದ್ದೇವಾ? ಸಂತ ಪೌಲರು ಹೇಳ್ತಾರೆ, ದಾಸತ್ವದಲ್ಲಿ ಪ್ರಭು ಕ್ರಿಸ್ತರು ಎಲ್ಲವನ್ನು ಸ್ವೀಕರಿಸಿದರು, ಕೊನೆಗೆ ಸಾವನ್ನು ಕೂಡ ಸ್ವೀಕರಿಸಿ ಜಯಿಸಿದರು. ಪ್ರೀತಿಯ ಸ್ನೇಹಿತರೆ, ನಾವು ಸಾಯುವ ಪರಿಸ್ಥಿತಿ ಅಲ್ಲ, ಮೊದಲು ಪ್ರಭು ಕ್ರಿಸ್ತರು ನಮ್ಮಲ್ಲಿ ಜನಿಸುವ ಪರಿಸ್ಥಿತಿ ಉದ್ಭವಿಸಿದೆಯೇ ಪ್ರಶ್ನೆ ಮಾಡಿ ನೋಡಬೇಕು. ಇಂದು ಆ ವಾಕ್ಯವನ್ನು ನಾವು ಸ್ವೀಕರಿಸಬೇಕು. ಯಾವ ರೀತಿ? ಪ್ರೀತಿಯ ಸ್ನೇಹಿತರೆ, ಅನೇಕ ಹಂತಗಳಿವೆ. ಮೊದಲನೇ ಹಂತ, ವಾಕ್ಯ ನಾವು ಏನು ಮಾಡ್ತೇವೆ, ಒಂದು ಚಿಂತನೆಯಲ್ಲಿ ಬರುತ್ತೆ. ಚಿಂತನೆಯಲ್ಲಿ ಬಂದಾಗ ಆ ವಾಕ್ಯಕ್ಕೆ ನಾವು ಏನು ಮಾಡ್ತೇವೆ, ಒಂದು ರೂಪವನ್ನು ಕೊಡ್ತೇವೆ. ರೂಪ ಕೊಟ್ಟಾಗ ವಾಕ್ಯ ಏನಾಗುತ್ತೆ, ಅದು ಪದಗಳ ಒಂದು ಸಮುಚ್ಚಯ ಆಗುತ್ತೆ, ಅದನ್ನು ವಾಕ್ಯವಂತ ನಾವು ಹೇಳ್ತೇವೆ. ವಾಕ್ಯವನ್ನು ಮಾಡಿದಾಗ ಏನಾಗುತ್ತೆ, ವಾಕ್ಯವನ್ನು ನಾವು ಕಾರ್ಯೋನ್ಮುಖವಾಗಿ ನೋಡಬೇಕಲ್ಲ, ಆ ವಾಕ್ಯವನ್ನು ಕೈಗಳಿಗೆ ತರ್ತೇವೆ, ಆವಾಗೇನಾಗುತ್ತೆ, ಆ ವಾಕ್ಯ ಕೆಲಸ ಆಗುತ್ತೆ. ಕೆಲಸ ಆದಾಗ ಆ ವಾಕ್ಯವನ್ನು ನಾವು ಕೆಲಸವನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ ಗೊತ್ತಾ, ಸ್ವಲ್ಪ ದಿನಗಳ ರೂಢಿಯಾದರೆ ಆ ಮಾಡಿದ ಕೆಲಸ ಏನಾಗುತ್ತೆ, ನಮ್ಮ ಸ್ವಭಾವ ಆಗುತ್ತೆ. ಸ್ವಭಾವ ಆದಾಗ ಏನಾಗುತ್ತೆ, ಆ ಸ್ವಭಾವದಿಂದ ನನ್ನ ವ್ಯಕ್ತಿತ್ವ ಬದಲಾಗುತ್ತೆ. ವ್ಯಕ್ತಿತ್ವ ಬದಲಾದಾಗ ನಾನು ನಾನಲ್ಲ, ಬದಲಾಗಿ ನಾನು ಏನು ಕೆಲಸ ಮಾಡ್ತೀನಿ, ಏನು ಸ್ವಭಾವ ಆಗುತ್ತೆ, ಏನು ವ್ಯಕ್ತಿತ್ವ ಬರುತ್ತೆ, ಅದು ನಾನಾಗ್ತೀನಿ. ಪ್ರೀತಿ ಸ್ನೇಹಿತರೆ, ಈ ನಿಟ್ಟಿನ ನಾವು ನೋಡುವುದಾದರೆ ಪ್ರಭು ಕ್ರಿಸ್ತನ ಈ ಆಯಾಮಗಳಿಗೆ ತರಲು ಸಾಧ್ಯವೇ? ಮೊದಲು ನನ್ನ ಚಿಂತನೆಯಲ್ಲಿ ಯೋಚನೆ, ನನ್ನ ಚಿಂತನೆ ಪ್ರಭು ಕ್ರಿಸ್ತರ ವಾಕ್ಯಗಳಾದಾಗ, ಪ್ರಭು ಕ್ರಿಸ್ತರೇ ಆದಾಗ ನನ್ನ ವಾಕ್ಯ ಪ್ರಭು ಕ್ರಿಸ್ತರ ಆಗ್ತಾರೆ. ಪ್ರಭು ಕ್ರಿಸ್ತರು ನನ್ನ ವಾಕ್ಯವಾದಾಗ ನಾನು ಮಾಡುವ ಕೆಲಸ ಕಾರ್ಯೋನ್ಮುಖತೆ ಅಂತ ಏನು ಹೇಳ್ತೇವೆ, ಅದು ಪ್ರಭು ಕ್ರಿಸ್ತರಾಗ್ತಾರೆ. ಕೆಲಸಗಳು ಏನಾಗ್ತಾ ಮಾಡ್ತಾ ಮಾಡ್ತಾ ರೂಢಿಯಾದಾಗ ಸ್ವಭಾವದಲ್ಲಿ ಪ್ರಭು ಕ್ರಿಸ್ತರು ಇಳಿದು ಬರ್ತಾರೆ. ಪ್ರೀತಿ ಸ್ನೇಹಿತರೆ, ಸ್ವಭಾವ ವ್ಯಕ್ತಿತ್ವವಾದಾಗ ಸಂತ ಪೌಲರ ಹಾಗೆ ನಾನು ನೀವು ಹೇಳಬಹುದಲ್ಲವೇ, ಇನ್ನು ಜೀವಿಸುವುದು ನಾನಲ್ಲ, ಪ್ರಭು ಕ್ರಿಸ್ತರು ನನ್ನಲ್ಲಿ ಜೀವಿಸುತ್ತಿದ್ದಾರೆ ಅಂತ. ಆಗ ಏನಂತ ಅರ್ಥ, ನನ್ನಲ್ಲಿ ದೇವರು ಮನೆ ಮಾಡಿದ್ದಾರೆ. ಮಾನೆ ನೊಬಿಸ್ಕುಂ ದೋಮಿನೆ, ಬಂದು ನನ್ನಲ್ಲಿ ವಾಸಿಸಿರಿ ಪ್ರಭುವೆ ಅಂತ ಹೇಳುವ ಆ ವಾಕ್ಯ ನನ್ನಲ್ಲಿ ಮನೆ ಮಾಡ್ತಾರೆ. ಪ್ರೀತಿಯ ಸ್ನೇಹಿತರೆ, ಮಾರನಾಥ ಅಂತ ಹೇಳ್ತೇವೆ, ಬನ್ನಿ ಪ್ರಭುವೆ ಬನ್ನಿ. ಎಲ್ಲಿಗೆ? ನನ್ನ ಹೃದಯಕ್ಕೆ. ಪ್ರೀತಿ ಸ್ನೇಹಿತರೆ, ನಾವು ಬಾಹ್ಯವಾಗಿ ಕ್ರಿಸ್ಮಸನ್ನು ಚೆನ್ನಾಗಿ ಆಚರಣೆ ಮಾಡ್ತೇವೆ, ವಿಜೃಂಭಣೆಯಿಂದಾಗಿ ಹೊಸ ವಸ್ತ್ರಗಳನ್ನು ತಗೊಳ್ತೇವೆ, ಚಿನ್ನ ವಜ್ರ ವೈಡೂರ್ಯ ಏನೇನು ಬೇಕೋ ಹಾಕೊಳ್ತೇವೆ, ಚೆನ್ನಾಗಿ ಮಜಾ ಮಾಡ್ತೇವೆ. ನಿಜ, ಆಂತರಿಕವಾಗಿ ನಿಜವಾಗಿ ನನ್ನ ಹೃದಯ ಎಂಬ ಗೋದಲಲ್ಲಿ ಪ್ರಭು ಕ್ರಿಸ್ತರು ಜನಿಸಲು ಸಾಧ್ಯವೇ? ಸಾಧ್ಯವಾಗೋದಕ್ಕೆ ನಾನು ನೀವು ಅವಕಾಶ ಕೊಡ್ತೇ ಇದ್ದೇವ? ಪ್ರೀತಿಯ ಸ್ನೇಹಿತರೆ, ದೇವರು ನನ್ನ ಪುಟ್ಟ ಹೃದಯವನ್ನೇ ಬಯಸೋದು, ಬೇರೆ ಏನನ್ನು ಬಯಸೋದ? ಪ್ರೀತಿಯ ಸ್ನೇಹಿತರೆ, ಒಮ್ಮೆ ಸಂತ ಜಾನ್ ಬೋಸ್ಕರ್ ಅವರಿಗೆ ದೇವರೊಂದು ದರ್ಶನ ಆಯ್ತಂತೆ. ಆ ದರ್ಶನದಲ್ಲಿ ದೇವರ ಎರಡು ವಾಕ್ಯಗಳನ್ನ ಕೇಳ್ತಾರೆ ಅವರು, ಲತ್ತಿನ್ ಭಾಷೆ ಎರಡು ವಾಕ್ಯಗಳು. ಮೊದಲನೇ ಪದ, ಹಿಕ್ ಡೋಮುಸ್ ಮೇಯ, ಇದು ನನ್ನ ಮನೆ. ನನ್ನ ಮನೆ ಅಂದರೆ ನನ್ನ ಹೃದಯ ಪ್ರಭುವಿನ ಮನೆ. ಪ್ರೀತಿ ಸ್ನೇಹಿತರೆ, ನಿಜವಾಗಿ ನಾವು ಯೋಚಿಸುವುದಾದರೆ ನನ್ನ ಹೃದಯ ಪ್ರಭು ಕ್ರಿಸ್ತರಿಗೆ ಮೀಸಲಿಟ್ಟ ಮನೆಯಾಗಿದೆಯೇ, ಅಥವಾ ಲೋಕದ ಪ್ರಾಪಂಚಿಕ ಸೈತಾನನ ಶರೀರದ ಆಶಾಪಾಶಗಳಲ್ಲಿ ಸಿಲುಕಿದ ಒಂದು ಸ್ಥಳವಾಗಿದೆಯಾ, ವಾಸಸ್ಥಾನವಾಗಿದೆಯಾ? ಪ್ರಭು ಕ್ರಿಸ್ತರ ಆವಾಸ ಸ್ಥಾನ ನನ್ನದು. ಆ ವಾಸಸ್ಥಾನಕ್ಕೆ ನಿಜವಾಗಿ ನಾನು ಬೆಲೆ ಕೊಡುವುದಾದರೆ ಪ್ರಭು ಕ್ರಿಸ್ತನನ್ನು ಹಿಡಿದು ನೆಲೆಸಬೇಕು. ಹಿಕ್ ದೋಮುಸ್ಮಯ, ಇದು ಪ್ರಭುವಿನ ಮನೆ, ಪ್ರಭುವಿಗೆ ಸೇರಿದ ಮನೆ, ಯಾರದ್ದೂ ಅಲ್ಲ. ಪ್ರೀತಿ ಸ್ನೇಹಿತರೆ, ಎರಡನೇ ವಾಕ್ಯ, ಇಂದೆ ಗ್ಲೋರಿಯ ಮೇಯ, ಇಲ್ಲಿಂದ ಪ್ರಭುವಿನ ಮಹಿಮೆಯು ಹೊರಹೋಗಬೇಕು. ಪ್ರೀತಿ ಸ್ನೇಹಿತರೆ, ನಮ್ಮ ಕಾರ್ಯವೈಖರಿಯನ್ನು ನೋಡಿದರೆ, ನಮ್ಮ ಕೆಲಸಗಳನ್ನು ನೋಡಿದರೆ, ಆಚಾರ ವಿಚಾರ ಯೋಜನೆ ಯೋಚನೆ ಆಲೋಚನೆ ಸಮಾಲೋಚನೆಯನ್ನು ನೋಡಿದರೆ, ನಿಜವಾಗಿಯೂ ನಾನು ಪ್ರಭು ಕ್ರಿಸ್ತನ ಕಿಂಕರನಾಗಿ ಕಾಣ್ತೇನಾ, ಅಥವಾ ಸೈತಾನನ ಸೇವಕನಾಗಿ ಕಾಣ್ತೇನಾ? ಪ್ರೀತಿ ಸ್ನೇಹಿತರೆ, ಕ್ರೈಸ್ತರಾಗುವುದು ತುಂಬ ಸುಲಭ. ಪ್ರಭು ಕ್ರಿಸ್ತರನ್ನ ನನ್ನಲ್ಲಿ ಮನೆ ಮಾಡುವಂತೆ ಮಾಡಿ
ನನ್ನ ಕಾಯ ವಾಚ ಮನಸ್ಸಿನಲ್ಲಿ ಪ್ರಭು ಕ್ರಿಸ್ತನ ಪ್ರತಿಫಲಿಸುವ ಕಾರ್ಯವಿದೆಯಲ್ಲ, ತುಂಬ ಕಷ್ಟದ ಕೆಲಸ. ಇಂದು ಶುಭ ಸಂದೇಶ ನಮ್ಮನ್ನು ಅದಕ್ಕಾಗಿ ನಮ್ಮನ್ನು ಕರೆ ನೀಡ್ತಾ ಇದೆ. ದೇವರ ವಾಕ್ಯ ರೂಪದಲ್ಲಿ ಬಂದು ನಮ್ಮಲ್ಲಿ ವಾಸ ಮಾಡಲು ಬಯಸ್ತಾರೆ. ಅದು ಮಾತ್ರವಲ್ಲ, ವಾಕ್ಯದ ರೂಪದಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ದಿವ್ಯ ಬಲಿಪೂಜೆ ನಾವು ಭಾಗವಹಿಸುವಾಗ ಪೂಜ್ಯ ಪರಮ ಪ್ರಸಾದದ ರೊಟ್ಟಿಯ ಮೂಲಕ ಈ ಬಲಹೀನ ತುಚ್ಛ ನೀಚ ಹೃದಯದಲ್ಲಿ ಬರಲು ಪ್ರಭು ಕ್ರಿಸ್ತರು ಆಸೆ ಪಡ್ತಾರೆ. ಪ್ರೀತಿ ಸ್ನೇಹಿತರೆ, ಆ ಆಸೆ ಕೊಡೋದಕ್ಕೆ ನಾವು ಅವಕಾಶ ಕೊಡ್ತೇವ? ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸ್ನೇಹಿತರೆ, ಕ್ರಿಸ್ತ ಜಯಂತಿ ಆಚರಣೆ ಮಾತ್ರವಲ್ಲ, ಕ್ರಿಸ್ತ ಜಯಂತಿ ಪ್ರಭು ಕ್ರಿಸ್ತನನ್ನು ಹೃದಯದಲ್ಲಿ ಸ್ಥಾಪಿಸುವ ಸಂಭ್ರಮವಾಗಬೇಕು. ಅದಾಗಬೇಕಾದರೆ ದೇವಮಾತೆಯಾಗಿ, ಸಂತ ಜೋಸೆಫರಾಗಿ, ಆ ಕುರುಬರಾಗಿ, ಆ ಜ್ಞಾನಿಗಳಾಗಿ ನಾವು ನನ್ನನ್ನು ತಗ್ಗಿಸಿಕೊಂಡು ದೀನತೆ, ಸರಳತೆ, ವಿನಯತೆ, ವಿಧೇಯತೆಯಿಂದ ಪ್ರಭು ಕ್ರಿಸ್ತರನ್ನು ಕರೆದರೆ ಮಾತ್ರ ಆ ಪ್ರಭು ಈ ದಿವ್ಯ ಪುಟ್ಟ ಹೃದಯದಲ್ಲಿ ಬರೋದಕ್ಕೆ ಸಾಧ್ಯ. ಪ್ರೀತಿಯ ಸ್ನೇಹಿತರೆ, ನಮ್ಮ ಹೃದಯವನ್ನು ಸೃಷ್ಟಿಸಿದ್ದು ಸೃಷ್ಟಿಕರ್ತ, ಈ ಶರೀರವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ, ನನ್ನ ಆತ್ಮವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ, ಈ ನನ್ನ ಜೀವನ ನಿಜವಾಗಿಯೂ ಉಪಯೋಗವಾಗಬೇಕಾದರೆ ಪ್ರಭು ನನ್ನಲ್ಲಿ ಮನೆ ಮಾಡದೆ ಹೋದರೆ, ಪ್ರಭು ನನ್ನಲ್ಲಿ ನೆಲೆಸದೆ ಹೋದರೆ, ಪ್ರಭುವಿಗೆ ನಾನು ಅವಕಾಶ ಕೊಡದೆ ಹೋದರೆ ಪ್ರೀತಿ ಸ್ನೇಹಿತರೆ ಅದು ಸಾಧ್ಯವಾಗುವುದಿಲ್ಲ. ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಿಜ, ಯಾಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ? ನಿಜವಾದದ್ದನ್ನು, ಸತ್ಯವಾದದ್ದನ್ನು, ಸರಿಯಾದದ್ದನ್ನು ನಾವು ಆಯ್ಕೆ ಮಾಡಬೇಕು ಅಂತ. ಪ್ರೀತಿ ಸ್ನೇಹಿತರೆ, ಇಂದು ವಿಶೇಷವಾಗಿ ಈ ಕ್ರಿಸ್ತ ಜಯಂತಿ ಹಬ್ಬವನ್ನು ನಾವು ಆಚರಣೆ ಮಾಡಬೇಕಾದರೆ ಈ ಒಂದು ವರಕ್ಕಾಗಿ ನಾವು ಬೇಡ್ಕೊಳ್ಳಬೇಕು. ಪ್ರಭು ಕ್ರಿಸ್ತರು ನಿಜವಾಗಿ ನನ್ನಲ್ಲಿ ಮನೆ ಮಾಡುವಂತಾಗಬೇಕಾದರೆ ನಾನು ನನ್ನನ್ನೇ ಸಂಪೂರ್ಣವಾಗಿ ತ್ಯಜಿಸಬೇಕು. ನಾನು ಎಂಬ ಅಹಂಕಾರವನ್ನು ತ್ಯಜಿಸಿದರೆ ಖಂಡಿತವಾಗಿ ಪ್ರಭು ಕ್ರಿಸ್ತರು ಅಲ್ಲಿ ಬಂದು ಸಾಕ್ಷಾತ್ಕಾರವಾಗ್ತಾರೆ. ಅದಕ್ಕೆ ಅವಕಾಶ ನೀವು ನಾನು ಮಾಡಿಕೊಡಬೇಕು. ಪ್ರೀತಿ ಸ್ನೇಹಿತರೆ, ದೇವಮಾತೆ ನಮಗೆ ಶ್ರೇಷ್ಠ ಉದಾಹರಣೆ. ಪ್ರಭು ಕ್ರಿಸ್ತರ ಶಿಷ್ಯತ್ವದಲ್ಲಿ ಅತ್ಯಂತ ಉಜ್ವಲ ಪ್ರಜ್ವಲ ಹೊಳೆಯುವ ಉದಾಹರಣೆ ದೇವಮಾತೆ. ಆ ತಾಯಿ ಹಾಗೆ ಕ್ರಿಸ್ತರ ವಾಕ್ಯವನ್ನು ನಾವು ಧರಿಸಿ ಗರ್ಭಧರಿಸುವಂಥದ್ದೇ ಸಾಧ್ಯವಿಲ್ಲ. ಬದಲಾಗಿ ಆ ತಾಯಿಯಿಂದ ಜೀವಿಸಬಹುದು. ಯಾವ ರೀತಿ? ಪ್ರಭುವೇ, ನಾನು ನಿಮ್ಮ ದಾಸಿ, ನಿಮ್ಮ ದಾಸ ಎನ್ನುವ ಆ ವಾಕ್ಯದೊಂದಿಗೆ ನಾವು ಬದುಕಬಹುದು. ಪ್ರೀತಿ ಸ್ನೇಹಿತರೆ, ಪ್ರಯತ್ನ ಮಾಡೋಣ. ಖಂಡಿತ ನಮ್ಮ ದೇವರು ನಮ್ಮನ್ನು ಕೈಬಿಡುವ ದೇವರಲ್ಲ. ಹುಟ್ಟಿಸ ದೇವರು ಉಲ್ಲುಮೇಯಿಸ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಎಂದೂ ನಮ್ಮ ದೇವರು ನಮ್ಮನ್ನು ತೊರೆಯುವುದಿಲ್ಲ, ಕೈಬಿಡುವುದಿಲ್ಲ, ಸದಾ ನಮ್ಮ ಜೊತೆಗೆ ವಾಸಿಸ್ತಾರೆ. ಅದೇ ಈ ಕ್ರಿಸ್ತ ಜಯಂತಿ ಕಾಲದಲ್ಲಿ ನಾವು ಹೇಳುವ ವಾಕ್ಯ ಇಮ್ಮಾನ್ವೆಲ್. ದೇವರು ನಮ್ಮ ಜೊತೆಗೆ ಸದಾ ವಾಸಿಸುವ ಸದಮಲ ಸ್ವಾಮಿ, ಕರುಣಾಮೂರ್ತಿ, ಕರುಣಾಪ್ರೇಮಿ, ದಯಾಜನಕ ಆ ದೇವರು. ಪ್ರೀತಿ ಸ್ನೇಹಿತರೆ, ಆ ಒಂದು ವರಕ್ಕಾಗಿ ನಾವು ಬೇಡೋಣ. ಪ್ರತಿದಿನ ನಮ್ಮ ಜೀವನದಲ್ಲಿ ಕ್ರಿಸ್ತ ಜಯಂತಿ ಆಗಬೇಕಾದರೆ, ಪ್ರಭುವನ್ನು ನಾನು ನನ್ನ ಹೃದಯದಲ್ಲಿ ಸ್ವೀಕರಿಸಬೇಕಾದರೆ ಪ್ರೀತಿಯಿಂದ, ದಯೆಯಿಂದ, ಮಮತೆಯಿಂದ, ಅನುಕಂಪದಿಂದ, ಕರುಣೆಯಿಂದ, ಸ್ನೇಹಭಾವದಿಂದ, ಬಾಂಧವ್ಯದಿಂದ, ಬೆಸುಗೆಯಿಂದ ದೇವರನ್ನ ಸ್ವೀಕರಿಸಿದರೆ ಸಾಧ್ಯವಾಗುತ್ತೆ. ಇಲ್ಲವಾದರೆ ನಾವು ಅಹಂಕಾರದಿಂದ ಆಗಲಿ, ಶ್ರಮೆಯಿಲ್ಲದ ಜೀವನ, ನಕಾರಾತ್ಮಕತೆ, ಇವುಗಳಿಂದ ಪ್ರಭುವನ್ನು ನಾವು ಕರೆಯಲು ಸಾಧ್ಯವಿಲ್ಲ, ಅವ್ರನ್ನ ಆಹ್ವಾನ ಮಾಡಲು ಸಾಧ್ಯವಿಲ್ಲ. ಪ್ರೀತಿಯ ಸ್ನೇಹಿತರೆ, ಇಂದು ಈ ಕ್ರಿಸ್ತ ಜಯಂತಿಗೆ ನಿಜವಾದ ಅರ್ಥ ಸಿಗಬೇಕಾದರೆ ನೀವು, ನಾನು ಈ ಕ್ಷಣದಿಂದ ಪ್ರಭುವಿನ ಸೇವಕರಾಗಬೇಕಾದರೆ, ನೀವು ನಾನು ಈ ಕ್ಷಣದಿಂದ ಪ್ರಭು ವಾಕ್ಯದ ಮೂಲಕ ನನ್ನಲ್ಲಿ ಜನಿಸಬೇಕಾದರೆ, ನೀವು ನಾನು ಈ ಕ್ಷಣದಿಂದ ಆ ದಿವ್ಯ ಪೂಜ್ಯ ಪರಮಪ್ರಸಾದ ನನ್ನಲ್ಲಿ ಮನ ಮಾಡಬೇಕಾದರೆ, ಪ್ರೀತಿ ಸ್ನೇಹಿತರೆ, ಎಲ್ಲವನ್ನವರಿಗೆ ಅರ್ಪಿಸಿ ಸಮರ್ಪಿಸಿ ಕ್ರಿಸ್ತರಂತೆ ಜೀವಿಸಲು ನಾವು ಮಹಾ ಪ್ರಯತ್ನವನ್ನು ಮಾಡಬೇಕು. ಇದು ಸವಾಲು ಮಾತ್ರವಲ್ಲ, ಹೋರಾಟ. ಪ್ರೀತಿ ಸ್ನೇಹಿತರೆ, ಈ ಪ್ರಸ್ತುತ ಪ್ರಪಂಚದಲ್ಲಿ ಮೂರು ಶತ್ರುಗಳು, ಪ್ರಪಂಚ, ಸೈತಾನ, ಶರೀರ, ಈ ಮೂರು ಶತ್ರುಗಳೊಂದಿಗೆ ನಾವು ಹೋರಾಡುತ್ತಾ ಪ್ರಭು ಕ್ರಿಸ್ತರಲ್ಲಿ ನಾವು ಜಯಿಸುವಂತೆ ಮಾಡಬೇಕು, ನಾವು ಅವರಲ್ಲಿ ಜಯಿಸಬೇಕು. ಆಗ ಕ್ರಿಸ್ತ ಜಯಂತಿಗೆ ನಿಜವಾದ ಅರ್ಥ, ನಿಜವಾದ ಆಚರಣೆ. ಪ್ರೀತಿ ಸ್ನೇಹಿತರೆ, ಪ್ರಭು ಕ್ರಿಸ್ತರು ಈ ನನ್ನ ಹೃದಯ ಎಂಬ ಗೋದಲಿನಲ್ಲಿ ಜನಿಸಬೇಕು. ಪ್ರಭು ಕ್ರಿಸ್ತರು ಈ ನನ್ನ ಪುಟ್ಟ ಹೃದಯ ಎಂಬ ಮನೆಯಲ್ಲಿ ಜನಿಸಬೇಕು. ಆಗ ಮಾತ್ರ ನನ್ನ ಹೃದಯ ದೇವರ ಗರ್ಭಗುಡಿಯಾಗುತ್ತೆ, ನನ್ನ ಈ ಪುಟ್ಟ ಹೃದಯವೆಂಬ ಮನೆ ದೇವರ ಅರಮನೆಯಾಗುತ್ತೆ. ಪ್ರೀತಿ ಸ್ನೇಹಿತರೆ, ಆಗ ನಾನು ಜೀವಿಸುವುದು ನಾನಲ್ಲ, ಪ್ರಭು ಕ್ರಿಸ್ತರು ನನ್ನನ್ನು ಜೀವಿಸ್ತಾರೆ, ಆ ಯೇಸು ಕ್ರಿಸ್ತರ ಸೇವಕ, ಕಿಂಕರ, ಸದಸ್ಯ ನಾನಾಗ್ತೇನೆ. ಪ್ರೀತಿ ಸ್ನೇಹಿತರೆ, ಈ ನಿಜವಾದ ಕ್ರಿಸ್ತ ಜಯಂತಿಯನ್ನು ಸಂತೋಷವಾಗಿ ಆಚರಣೆ ಮಾಡೋಣ. ಪ್ರೀತಿಯಿಂದ, ಮಮತೆಯಿಂದ, ಕರುಣೆಯಿಂದ ಕಿಂಚಿತ್ತನ್ನಾದರೂ ಹಂಚಿಕೊಂಡು ಸಂತೋಷವಾಗಿ ಪ್ರಭುವಿನ ಸೇವಕರಾಗಿ ನಾವು ಜೀವಿಸೋಣ. ದೇವರು ನಿಮ್ಮೆಲ್ಲರನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಮನೆಗಳನ್ನು, ಮನಗಳನ್ನು ವಿಶೇಷವಾಗಿ ಹರಸಿ ಆಶೀರ್ವದಿಸಲಿ. ಮಾತ್ರವಲ್ಲ, ಪ್ರಭು ಕ್ರಿಸ್ತರು ನಿಮ್ಮಲ್ಲಿ ಬಂದು ನೆಲೆಸಲಿ. ಆಗ ನಾವು ಹೇಳಬಹುದು, ಇನ್ನು ಮೇಲೆ ಜೀವಿಸುವುದು ನಾನಲ್ಲ, ಪ್ರಭು ಕ್ರಿಸ್ತರು ನನ್ನಲ್ಲಿ ಜೀವಿಸುತ್ತಿದ್ದಾರೆ. ದೇವಮಾತೆ ನಮಗೋಸ್ಕರ ಮಧ್ಯಸ್ಥಿಕೆ ಮಾಡಲಿ, ಸಂತ ಜೋಸೆಫ್ ನಮಗೋಸ್ಕರ ಮಧ್ಯಸ್ಥಿಕೆ ಮಾಡಲಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು.
ದೇವರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ.